ಕೆ ವಿ ಮಹಾದೇವ್ ಮಾತಾಡ್ತಾ ಇರೋದು. ನಾನು ನಿಮಗೆ ಇವತ್ತು ರಾಗಿಯ ಬಗ್ಗೆ, ರಾಗಿ ಮುದ್ದೆಯ ಬಗ್ಗೆ, ರಾಗಿಯಿಂದ ನಮ್ಮ ದೇಹಕ್ಕೆ ಆಗುವಂತಹ ಅನುಕೂಲಗಳ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ರಾಗಿ ಮುದ್ದೆ ಊಟ ಮಾಡೋದಕ್ಕೆ ನಿಮ್ಮ ಮುಂದೆ ಕುಂತಿದ್ದೇನೆ. ನೋಡಿ, ನಾನು ಇವಾಗ ರಾಗಿ ಮುದ್ದೆನ ಇಟ್ಕೊಂಡಿದ್ದೀನಿ. ಈ ರಾಗಿ ಮುದ್ದೆ ನಾನು ಪ್ರತಿ ದಿವಸ ಕೂಡ ಯೂಸ್ ಮಾಡ್ತೀನಿ. ರಾಗಿ ಮುದ್ದೆ ದೇಹಕ್ಕೆ ತಂಪು ಹಾಗೂ ದೇಹದ ಬೆಳವಣಿಗೆಗೆ ಸಹಕಾರಿ. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿನೇ ಇರುತ್ತದೆ. ರಾಗಿ ರೊಟ್ಟಿ, ರಾಗಿ ದೋಸೆ, ರಾಗಿ ಗಂಜಿ ಪ್ರೋಟೀನ್ ಯುಕ್ತವಾಗಿರುತ್ತವೆ. ರಾಗಿಯಲ್ಲಿ ತುಂಬನೇ ಕ್ಯಾಲ್ಸಿಯಂ ಇದೆ. ಇದರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗುತ್ತವೆ, ದೇಹದ ಬೊಜ್ಜು ನಿವಾರಣೆಯಾಗುತ್ತದೆ. ಇವಾಗ ಸ್ವಲ್ಪ ರಾಗಿ ಮುದ್ದೆ ಊಟ ಮಾಡಿಬಿಟ್ಟು ರಾಗಿಗೆ ಸಂಬಂಧಪಟ್ಟಂತಹ ಇನ್ನೂ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅಲ್ಲಿ ತನಕ ದಯವಿಟ್ಟು ಕಾಯಿರಿ. ನೋಡಿ, ಇದು ಉಪ್ಸಾರು ಮುದ್ದೆ ಹಾಗೂ ಇದು ಒಣಗಾನೆ ಸೊಪ್ಪು ಹುರುಳಿಕಾಳು. ಇದು ಕೂಡ ದೇಹಕ್ಕೆ ತುಂಬಾ ತಂಪು. ಮೊಳಕೆ ಕಟ್ಟಿದ ಹುರುಳಿಕಾಳು, ಒಣಗಾನೆ ಸೊಪ್ಪು, ಉಪ್ಸಾರು ಸೊಪ್ಪು, ರಾಗಿ ಮುದ್ದೆ ಕಾಂಬಿನೇಷನ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತೆ ಬರೋಣ, ಶುಗರ್ ಕಂಪ್ಲೇಂಟ್ ಇರೋರಿಗೆ, ಶುಗರ್ ಇರೋರಿಗೆ ಉತ್ತಮವಾದ ಆಹಾರ. ಅಮೈನ್ ಆಸಿಡ್ ಕೊಲೆಸ್ಟ್ರಾಲ್ನ ಕಡಿಮೆಯಾಗಿಸುತ್ತದೆ ಹಾಗೂ ಐರನ್ ಅಂಶ ಅಧಿಕವಾಗಿದೆ. ಅಂದರೆ ಐರನ್ ಮೀನಿಂಗ್ಸ್ ಕಬ್ಬಿಣದ ಅಂಶ ರಾಗಿಯಲ್ಲಿ ಜಾಸ್ತಿ ಇರುತ್ತದೆ. ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ನೀಡುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅಧಿಕಗೊಳಿಸುತ್ತದೆ. ಮಲಬದ್ಧತೆಗೆ ಉಪಯೋಗಕಾರಿ. ಮಲಬದ್ಧತೆ ಇರೋರಿಗೆ, ಮಲಬದ್ಧತೆ ಅಂದರೆ ಈ ಮೋಷನ್ ಹೋಗೋದಕ್ಕೆ ಕಷ್ಟ ಆಗ್ತಲ್ಲ, ಮೀನಿಂಗ್ಸ್ ಏನು ಹೇಳ್ತಾರೆ ಮಲಬದ್ಧತೆಗೆ, ಪೈಲ್ಸ್ ಇರೋರಿಗೆ ಈ ರಾಗಿ ಕಂಬ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಅನುಕೂಲವಾಗುತ್ತದೆ. ಜೊತೆಗೆ ರಕ್ತದಲ್ಲಿರುವ ಗ್ಲೂಕೋಸ್ ಅಂಶ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೀಗೆ ಅನೇಕ ರೋಗಗಳಲ್ಲಿ ರಾಮಬಾಣವಾಗಿ ಈ ರಾಗಿ ಮುದ್ದೆ ಸಹಾಯವಾಗುತ್ತದೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಕೇಳಿದಿರಲ್ಲ, ರಾಗಿ ತಿಂದವ ನಿರೋಗಿ. ಪ್ರತಿಯೊಬ್ಬರೂ ತಪ್ಪದೆ ರಾಗಿಯನ್ನು ಉಪಯೋಗಿಸಿ. ಯೋಗ ಗುರು ಕೆ ವಿ ಮಹಾದೇವ, ಸರ್ವರಿಗೂ ನಮಸ್ತೆ.